ದುರಂತದಲ್ಲಿ 8 ಜನ ಸಾವನ್ನಪ್ಪಿರುವಂತಹ ಘಟನೆ ಏನಿದೆ ಕಟ್ಟಡ ದುರಂತದಲ್ಲಿ ಬಾಬುಸಾಪಾಳ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರ ಏಳುಮಲೆ ಈಗ ಸಿಗ್ತಾ ಇಲ್ಲಂತೆ. ದುರಂತದಲ್ಲಿ ಇವರೆಗೂ 8 ಜನ ಸಾವನ್ನಪ್ಪಿದ್ದಾರೆ. ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ ಏನಾಗಿದೆ ಏನಿಲ್ಲ ಅಂತ ಹೇಳಿ. ಸಫಾರಿ ಹಲೋ ಸರ್, ದೂರ ಸರ್, ಅವ್ರನ್ನ ಹಿಂದೆ ಸ್ವಲ್ಪ ಹಿಂದೆ ಬರಕ್ಕೆ ಸರ್, ನೀವೇ ನೀವೇ ಹಿಂದೆ ಬರಕ್ಕೆ ಈ ಕಡೆ ಬನ್ನಿ ಸೈಡಿಗೆ ಬರ ಸೈಡಿಗೆ ತುಂಬಾ ಈಗ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳು. ಘಟನೆ ನಡೆದು 2 ದಿನ ಆಯಿತು. ಅವ್ರಿಗೆ ಸ್ವಲ್ಪ ಬಿಡುವು ಸಿಗಬೇಕಾಗಿತ್ತಲ್ವಾ? ಮೈಸೂರಿಗೆ ಹೋಗಬೇಕಾಗಿತ್ತು, ಅವರ ನಾಯಕರನ್ನು ಭೇಟಿಯಾಗಿ ಬರಬೇಕಾಗಿತ್ತು, ಕಳಿಸ್ಕೊಡ್ಬೇಕಾಗಿತ್ತು. ಅದಾದ ನಂತರ ನಿನ್ನೆ ಯೋಗೇಶ್ವರನ ಸೇರ್ಪಡೆಗೊಳಿಸ್ಕೊಳ್ಬೇಕಾಗಿತ್ತು. ತುಂಬ ಬ್ಯುಸಿ ಇದ್ದರು ಅವರು. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದಿದ್ದಾರೆ, ಬಂದು ನೋಡ್ತಾ ಇದ್ದಾರೆ. 8 ಜನ ಸಾವನ್ನಪ್ಪೋಗಿದ್ದಾರೆ. ಎಲ್ಲರೂ ಅವರವ್ರನ್ನ ನೋಡಬೇಕಲ್ಲ, ಈಗ ಅದನ್ನು ನೋಡಿಕೊಂಡು ಬಂದಿದ್ದಾರೆ. ಬಂದು ಈಗ ಮುಖ್ಯಮಂತ್ರಿಗಳು ಘಟನಾ ಸ್ಥಳಕ್ಕೆ ಹೋಗಿ ಈಗ ಹುಡುಕ್ತಾ ಇದ್ದಾರೆ ಏನಾಯಿತು ಏನಿಲ್ಲ ಅಂತ ಹೇಳಿ. ಯಾರನ್ನ? ಅಲ್ಲೊಬ್ರು ಯಾರೋ ಕಾಂಟ್ಯಾಕ್ಟರ್ ಇದ್ದಾರಂತೆ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಂತೆ. ಅವರು ಈಗ ಹುಡುಕ್ತಾ ಇದ್ದಾರೆ. 2 ದಿನ ಆದ ನಂತರ ಈಗ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಫ್ರೀ ಆದಾಗ ಬರ್ತಾರೆ, ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಟ್ಟಲ್ಲಿ ಬಂದೇ ಬರ್ತಾರೆ, ಅವ್ರಿಗೆ ಸಮಯ ಸಿಕ್ಕಾಗ ಬರ್ತಾರೆ. ಆರೋಪಿ ಗುತ್ತಿಗೆದಾರ ಏಳುಮಲೆ ಬಗ್ಗೆ ಮಾಹಿತಿನೇ ಸಿಗ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಏನು ಗೊತ್ತಿಲ್ಲ. ಸೊ ಏಳುಮಲೆ ಕಟ್ಟಡದಲ್ಲಿ ಸಿಲುಕಿರುವಂತ ಶಂಕೆ ಅಂತಿದ್ದಾರೆ. ಎಲ್ಲ ಇಲ್ಲ, ಎಲ್ಲಾರನ್ನೂ ತೆಗೆದು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೊಂದೀಗ ಗೊತ್ತಾಗ್ತಿಲ್ಲ. ಬಟ್ ಕಟ್ಟಡದ ಮಾಲೀಕನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಸೊ ಈಗ ಮುಖ್ಯಮಂತ್ರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಫೈನಲಿ 2 ದಿನದ ಬಳಿಕ ತುಂಬಾ ಸಮಯ ಬಿಡು ಮಾಡಿಕೊಂಡು ಘಟನಾ ಸ್ಥಳಕ್ಕೆ ಬಂದು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ.